शंकर हर हर शंकर जय जय शंकर हर हर शंकर हर हर शंकर जय जय शंकर हर हर शंकर जय जय शंकर योऽन्तः प्रविश्य मम उवाच मिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् वन्दे मातरमम्बिकां भगवतीं वाणीरभोपात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जिनीं श्रीचक्रांचितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भगवद्गीता अभियान 2007 ಇಸವಿಯಿಂದ ನಡ್ಕೊಂಡು ಬಂದಿದೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಠ ಎಂಬ ಘೋಷವಾಕ್ಯದೊಂದಿಗೆ ನಡ್ಕೊಂಡು ಬಂದಿದೆ. ನಮ್ಮ ಒಳಗಿನ ದೌರ್ಬಲ್ಯಗಳೇ ನಮ್ಮ ಸಮಸ್ಯೆಗಳ ಮೂಲ ಕಾರಣ. ಅದು ಆರೋಗ್ಯದ ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಅಥವಾ ಇನ್ಯಾವುದೇ ವ್ಯವಹಾರಿಕ ಸಮಸ್ಯೆ ಇರ್ಬೋದು. ನಮ್ಮ ಮನಸ್ಸಿನ ಒಳಗಿನ ದೌರ್ಬಲ್ಯವೇ ಅದಕ್ಕೆ ಮೂಲ ಕಾರಣ. ಸಮಸ್ಯೆಗೆ ಮೂಲ ಕಾರಣ ನಮ್ಮ ಮನಸ್ಸಿನೊಳಗಿದೆ. ಆ ದೌರ್ಬಲ್ಯವನ್ನು ತೆಗೆದುಹಾಕಿದರೆ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು, ಚೆನ್ನಾಗಿ ಸಾಧನೆಯನ್ನು ಮಾಡ್ಬೋದು. ಈ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಭಗವದ್ಗೀತಾ ಅಭಿಯಾನ ನಡೀತಾ ಇದೆ. ಈ ಸಲ ಭಗವದ್ಗೀತಾ ಅಭಿಯಾನ ಆನ್ಲೈನ್ನಲ್ಲಿ ರಾಜ್ಯವ್ಯಾಪಿಯಾಗಿ ನಡೆಯುತ್ತದೆ. ಈ ಸಲದ ವಾತಾವರಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತ್ಯಕ್ಷ ಜನರನ್ನೇ ಸೇರಿಸಿ ಅಭಿಯಾನ ಮಾಡುವುದಕ್ಕೆ ಅಷ್ಟು ಪ್ರಶಸ್ತವಾಗಿಲ್ಲ. ಹೀಗಾಗಿ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ಆನ್ಲೈನಲ್ಲಿ ನಡೀತಾ ಇದ್ದಾವೆ. ನಾವು ಅದೇ ಪ್ರಕಾರ ಆನ್ಲೈನಲ್ಲೇ ಮಾಡೋ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಸಲದ ಅಭಿಯಾನಕ್ಕೆ ನಾವು ಇಟ್ಕೊಂಡಿರುವಂಥ ಅಧ್ಯಾಯ 3ನೇ ಅಧ್ಯಾಯ ಕರ್ಮಯೋಗ ಎಂಬುದಾಗಿ ಅದಕ್ಕೆ ಹೆಸರಿದೆ. ಹಿಂದೆ 2ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನಯೋಗವನ್ನು ಅಥವಾ ಸಾಂಖ್ಯಯೋಗವನ್ನು ಹೇಳಿದ್ದ. ಜ್ಞಾನಯೋಗ ಮತ್ತು ಸಾಂಖ್ಯಯೋಗ ಎರಡಕ್ಕೂ ಒಂದೇ ಅರ್ಥ. ಅರ್ಜುನನ ಪ್ರಶ್ನೆ ಬಂತು, ಜ್ಞಾನಯೋಗವೇ ಶ್ರೇಷ್ಠ ಅಂತ ಹೇಳ್ತಿ, ಆದರೆ ನನಗೆ ಕರ್ಮದಲ್ಲೇ ತೊಡಗು ಅಂತ ಹೇಳ್ತಿ, ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಉತ್ತರದ ರೂಪದಲ್ಲಿ ಈ 3ನೇ ಅಧ್ಯಾಯ ಹೊರಟಿದೆ. ಸ್ವಲ್ಪ ದೀರ್ಘವಾದಂಥ ಅಧ್ಯಾಯ. ಹೆಚ್ಚಿನ ಜನಗಳೆಲ್ಲರೂ ಕರ್ಮಯೋಗದ ಅರ್ಹತೆ ಉಳ್ಳವರೇ ಆಗಿರ್ತಾರೆ. ಸಮಾಜದಲ್ಲಿ ಹೆಚ್ಚಿನ ಜನಗಳಿಗೆ ಅರ್ಹತೆ ಇರೋದು ಕರ್ಮಯೋಗದಲ್ಲಿಯೇ. ಹಾಗೆ ನೋಡಿದರೆ ಇದು ಸಮಾಜಕ್ಕೆ ಅತ್ಯಂತ ಹೆಚ್ಚು ಅನ್ವಯವಾಗ್ತಕ್ಕಂಥ ಅಧ್ಯಾಯ. ಸ್ವಲ್ಪ ದೀರ್ಘವಾದ ಅಧ್ಯಾಯ ಆದ್ದರಿಂದ ಈ ಹಿಂದೆ ನಾವು ಈ ಅಧ್ಯಾಯವನ್ನು ಯಾವಾಗಲೂ ಆಯ್ಕೆ ಮಾಡಿಕೊಂಡಿರಲಿಲ್ಲ. ಸ್ವಲ್ಪ ಸಂಕ್ಷೇಪದ ಅಧ್ಯಾಯ, ಸಣ್ಣ ಅಧ್ಯಾಯ ಇದ್ದ ಅನುಕೂಲ ಅಂಥೇಳಿ ಹಿಂದೆ ಸಂಕ್ಷೇಪ ಅಧ್ಯಾಯಗಳೇ ಮುಗಿದಿದ್ದಾವೆ. ಆದರೆ ಈಗ ಸಾಕಷ್ಟು ಜನಗಳಿಗೆ ರೂಢಿ ಆಗಿದೆ ಭಗವದ್ಗೀತಾ ಅಭಿಯಾನ. ಕಾರ್ಯಕರ್ತರಿಗೂ ಸಾಕಷ್ಟು ಅನುಭವ ಆಗಿದೆ. ಹಿನ್ನೆಲೆಯಲ್ಲಿ ದೀರ್ಘವಾದ ಅಧ್ಯಾಯ ತಗೊಳ್ಬಹುದು ಅಂತ ಮನಸ್ಸಿಗೆ ಬಂದಿದ್ದರಿಂದ ಈ ಸಲ ಈ 43 ಶ್ಲೋಕಗಳಿರುವ ದೀರ್ಘ ಅಧ್ಯಾಯ ತೆಗೆದುಕೊಂಡಿದ್ದೇವೆ. ಪ್ರಸಿದ್ಧವಾಗಿ
यज्ञार्थात् कर्मणोऽन्यत्र लोकोऽयं कर्मबन्धनः तदर्थं कर्म कौन्तेय मुक्तसङ्गः समाचर मे सर्वाणि कर्माणि सम्यस्याध्यात्मचेतसा निराशय निरममो भोक्त्वा युद्धस्य युगतज्वर ಈ ಎಲ್ಲ ಶ್ಲೋಕಗಳು ಈ ಮೂರನೇ ಅಧ್ಯಾಯದಲ್ಲಿ ಬರ್ತವೆ ನಾವೇನು ಕರ್ಮವನ್ನು ಮಾಡ್ತೀವಿ ಕರ್ತವ್ಯವನ್ನು ಮಾಡ್ತೀವಿ ಅದನ್ನು ಯಜ್ಞಕ್ಕೋಸ್ಕರ ಮಾಡಬೇಕು ಅಂತ ಯಜ್ಞ ಅಂತಂದರೆ ಪರಮಾತ್ಮ ಅನ್ನೋ ಅರ್ಥನೂ ಹೊಂದಿದೆ ಹಾಗೆ ಪ್ರತ್ಯಕ್ಷವಾಗಿ ನಾವು ಹೋಮಗಳನ್ನು ಮಾಡುವುದನ್ನು ಕಾಣ್ತೀವಿ ಅವುಗಳು ಯಜ್ಞಗಳೇ ಆ ಹೋಮಗಳು ಕೂಡ ಮತ್ತೆ ಪರಮಾತ್ಮನಿಗೆ ಅವು ಅರ್ಪಣೆ ಆಗ್ತಕ್ಕಂಥವುಗಳು ಒಟ್ಟಾರೆ ಪರಮಾತ್ಮನಿಗೆ ಅರ್ಪಿಸಿ ಕರ್ಮವನ್ನು ನಾವು ಮಾಡಬೇಕು ಆಗ ಅವು ನಮ್ಮನ್ನು ಬಿಡುಗಡೆಯ ಕಡೆಗೆ ಕರ್ಕೊಂಡು ಹೋಗ್ತವೆ ತನಗೋಸ್ಕರ ಮಾಡ್ತೇನೆ ಅನ್ನೋ ಭಾವನೆ ಒಂದೇ ನಾವು ಮಾಡಿದರೆ ಕರ್ಮಗಳು ನಮಗೆ ಬಂಧನವನ್ನೇ ಉಂಟು ಮಾಡ್ತವೆ ಕರ್ಮಗಳಿಂದ ಪುಣ್ಯ ಪಾಪಗಳು ಉಂಟಾಗ್ತವೆ ಆ ಪುಣ್ಯ ಪಾಪಗಳಿಂದ ಮುಂದೆ ಮತ್ತೆ ಜನ್ಮ ಮರಣಗಳ ಚಕ್ರದಲ್ಲಿ ಬರಬೇಕಾಗ್ತದೆ ಅಥವಾ ಸಹಜವಾಗಿ ಲೋಕದಲ್ಲಿ ಹೇಳೋದಾದರೆ ಯಾರು ತನಗೋಸ್ಕರ ಕರ್ಮ ಮಾಡ್ತಾನೆ ಅವನನ್ನು ಸ್ವಾರ್ಥ ಎಂದು ಕರೀತಾರೆ ಆವಾಗ ಅವನು ಕರ್ಮ ಮಾಡುವ ರೀತಿಯೇ ಒಂದು ಸ್ವಲ್ಪ ವಿಚಿತ್ರವಾಗಿ ಬೇರೆ ಆಗಿರ್ತದೆ ಅದೇ ದೇವರಿಗೋಸ್ಕರ ಸಮಾಜಕ್ಕೋಸ್ಕರ ಅಂತ ಸಮರ್ಪಣಾ ಭಾವದಿಂದ ಕರ್ಮ ಮಾಡ್ತಾ ಇದ್ದರೆ ಅವನು ಕರ್ಮ ಮಾಡೋ ರೀತಿಯೇ ಬೇರೆ ಆಗಿರ್ತದೆ ಅವನ ಭಾವ ನಿಸ್ವಾರ್ಥ ಭಾವವಾಗಿರ್ತದೆ ಅಂಥವರನ್ನು ಸಮಾಜ ಆಧರಿಸ್ತದೆ ವಿಶ್ವಾಸದಿಂದ ಕಾಣ್ತದೆ ಯಾರು ತನಗೋಸ್ಕರ ಕೆಲಸ ಮಾಡ್ಕೋತಿರ್ತಾನೆ ದೇವರಿಗೋಸ್ಕರ ಅಂತ ಆಲೋಚನೆ ಮಾಡೋದಿಲ್ಲ ಅಥವಾ ಸಮಾಜಕ್ಕೋಸ್ಕರ ಅಂತ ಆಲೋಚನೆ ಮಾಡೋದಿಲ್ಲ ಅಂಥವನನ್ನು ಸಮಾಜ ಆಧರಿಸೋದಿಲ್ಲ ಇದು ವ್ಯವಹಾರಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದಂಥ ಒಂದು ಸಂಗತಿ ಇದು ಅಂಥ ಒಂದು ಸಮರ್ಪಣಾ ಭಾವದಿಂದ ಆಚರಣೆ ಮಾಡ್ತಕ್ಕಂಥ ಕರ್ಮಯೋಗ ಏನಿದೆ ಅದು ಈ ಅಧ್ಯಾಯದ ವಿಷಯ ನಾವು ಈ ಶ್ಲೋಕವನ್ನು ಯಾವಾಗಲೂ ಕೊಡ್ತಾ ಇರ್ತೀವಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭುಕ್ತ ಯುದ್ಧಸ್ವ ಯುಗತಜ್ವರ ಅಂತ ಯೋಗ ಎಲ್ರಿಗೂ ಟೆನ್ಷನ್ ಜಾಸ್ತಿ ಈ ಟೆನ್ಷನ್ನನ್ನು ಇಲ್ಲಿ ಜ್ವರ ಶಬ್ದದಿಂದ ಬಳಕೆ ಹೇಳಿದ್ದಾರೆ ಅಂತ ಹೇಳ್ಬೋದು ಈ ಟೆನ್ಷನ್ ಅಥವಾ ಜ್ವರವನ್ನು ಬಿಡೋದು ಹೇಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ಅವನಿಂದಲೇ ಆಗ್ತಾಯಿದೆ ಅವನಿಗೋಸ್ಕರ ಮಾಡ್ತಾ ಇದ್ದೇನೆ ಇದರ ಫಲ ಅವನಿಗೆ ಹೋಗ್ತದೆ ಅವನು ನೋಡ್ಕೋತಾನೆ ಎಲ್ಲವನ್ನು ಹೀಗೆ ಈ ರೀತಿಯ ಭಾವದಿಂದ ಮಾಡುವಂಥದ್ದೇ ಭಗವಂತ ಅರ್ಪಣೆ ಮಾಡೋದು ಮತ್ತು ಆಸೆಗಳ ಗುಂಪನ್ನು ಬಹಳ ದೊಡ್ಡ ಬೆಳೆಸ್ಕೋಕ್ಕೆ ಹೋಗಬಾರ್ದು ಆಸೆಗಳು ಕಮ್ಮಿ ಇರಬೇಕು ಅಥವಾ ಇಲ್ಲದೆ ಭಾಳ ಉತ್ತಮ ಮಮಕಾರ ನನಗೋಸ್ಕರ ನಂದು ನನಗೋಸ್ಕರ ನಂದು ಹಿಂಗೆ ಹೇಳ್ತೀವಲ್ಲ ಇದು ಮಮಕಾರ ಇವುಗಳನ್ನು ಬಿಟ್ಟು ನಾವು ಕರ್ಮವನ್ನು ಮಾಡ್ತಾ ಹೋದರೆ ಅವಾಗ ಯಾವುದೇ ಟೆನ್ಷನ್ ಉಂಟಾಗೋದಿಲ್ಲ ಇದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದೆ ಒಂದು ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅಂತರಂಗದಿಂದ ಸಮರ್ಪಣೆ ಮಾಡಬೇಕು ಅದರಲ್ಲೂ ಕೂಡ ಅಧ್ಯಾತ್ಮ ಚೇತಸ ಮತ್ತು ಆಸೆಗಳ ಸಂಖ್ಯೆಯನ್ನು ಕಡಿಮೆ ಇಟ್ಕೊಳ್ಬೇಕು ಅಥವಾ ಇಲ್ಲದೇ ಇದ್ದರೆ ಬಹಳ ಉತ್ತಮ ಮತ್ತು ಮಮಕಾರ ನನಗೋಸ್ಕರ ನಂದು ನನಗೆ ಅಂತ ಹಿಂಗೆ ಈ ಭಾವನೆಯನ್ನು ಕಮ್ಮಿ ಮಾಡಬೇಕು ಇವಿಷ್ಟನ್ನು ಬಿಟ್ಟರೆ ಟೆನ್ಷನೇ ಆಗೋದಿಲ್ಲ ಬಹಳ ವಿಚಿತ್ರವಾದ ಒಂದು ಸತ್ಯ ಇದು ಇದನ್ನು ಈ ಶ್ಲೋಕ ಹೇಳ್ತಾ ಇದೆ ಯುದ್ಧಸ್ಥ ವಿಗತಜ್ವರ ಅಂತ ಈ ಥರದ ಸಂದೇಶಗಳೆಲ್ಲ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಬರ್ತವೆ ಅಂಥ ಒಂದು ಆಧ್ಯಾತ್ಮಿಕವಾಗಿಯೂ ಹಾಗೂ ವ್ಯಾವಹಾರಿಕವಾಗಿಯೂ ಅತ್ಯಂತ ಎಲ್ರಿಗೂ ಅನ್ವಯವಾಗತಕ್ಕಂಥ ಒಂದು ಮಾತುಗಳು ಇದ್ದಂಥ ಒಂದು ಅಧ್ಯಾಯ ಇದನ್ನು ಹೆಸರು ಇಟ್ಕೊಂಡಿದ್ದೀವಿ
ಈ ಒಂದು ಮೂರನೇ ಅಧ್ಯಾಯದ ಭಗವದ್ಗೀತಾ ಅಭಿಯಾನ ಈ ಸಲ ಎಲ್ಲ ಮನೆ ಮನೆಗಳಲ್ಲಿ ನಡೀಬೇಕು. ಏನೇ ಸಾಧ್ಯದ ಅಲ್ಲೆಲ್ಲ ಶಾಲೆಗಳಲ್ಲಿ ಕೂಡ ಇದು ನಡೀಬೇಕು. ದೇವಸ್ಥಾನಗಳು ಸಾಧ್ಯ ದೇವಸ್ಥಾನಗಳು ನಡೀಬೇಕು. ಈ ಒಂದು ಅಭಿಯಾನದ ಅವಧಿ ಡಿಸೆಂಬರ್ 18ರಿಂದ ಡಿಸೆಂಬರ್ 24ರವರೆಗೆ 8 ದಿನಗಳ ಕಾಲ, ಒಂದು ವಾರದ ಕಾಲ ಇದು ನಡೀತದೆ. 25ನೇ ತಾರೀಕು ಮರುದಿನ 25 ತಾರೀಕಿನ ದಿವಸ ಸಮಗ್ರ ಗೀತಾ ಪಾರಾಯಣ ಇರ್ತದೆ. 25 ತಾರೀಕಿನ ದಿವಸ ಮಾರ್ಗಶಿರ ಶುದ್ಧ ಏಕಾದಶಿ, ಆ ದಿವಸ ಗೀತಾ ಜಯಂತಿ ಇದೆ. ಭಗವಂತ ಅರ್ಜುನಿಗೆ ಗೀತೆಯನ್ನು ಉಪದೇಶ ಮಾಡಿದ ದಿವಸ ಅದು. ಆ ದಿವಸ ಸಮಗ್ರ ಗೀತಾ ಪಾರಾಯಣ ಇರ್ತದೆ. ಹೀಗೆ ಒಂದು ವಾರಗಳ ಕಾಲದ ಒಂದು ಅಭಿಯಾನ. ಆ ಒಂದು ವಾರಗಳ ಕಾಲ ಎಲ್ಲ ಮನೆಗಳಲ್ಲಿ ಇದು ನಡೀಬೇಕು. ವಿಶೇಷವಾಗಿ 25ನೇ ತಾರೀಕಿನ ದಿವಸ ಬೆಳಗಿನ ವೇಳೆ 8ರಿಂದ ಮಧ್ಯಾಹ್ನ 12ರ ಒಳಗೆ, ಈ 4 ತಾಸಿನ ಅವಧಿಯ ಒಳಗೆ ಎಲ್ಲ ಕಡೆ ಪ್ರತಿಯೊಂದು ಮನೆಯಲ್ಲಿ, ಶಾಲೆಯಲ್ಲಿ, ದೇವಸ್ಥಾನದಲ್ಲಿ ಇಡೀ ಭಗವದ್ಗೀತೆಯನ್ನು ಪಠನ ಮಾಡತಕ್ಕಂಥ ಕಾರ್ಯಕ್ರಮ ಆಗಬೇಕು. ಇದಕ್ಕೋಸ್ಕರ ಈ 3ನೇ ಅಧ್ಯಾಯವನ್ನು ಆನ್ಲೈನಲ್ಲಿ ಕೊಡೋಕ್ಕೋಸ್ಕರ ಸಿದ್ಧ ಮಾಡಿದ್ದಾರೆ. ಇದರೊಳಗೆ 3 ಭಾಗಗಳಿರ್ತವೆ. ಮೊದಲನೇ ಭಾಗದಲ್ಲಿ ಶ್ಲೋಕದ ಧ್ವನಿಯೊಂದಿಗೆ ಶ್ಲೋಕದ ಅಕ್ಷರಗಳು ಮೂಡಿ ಬರ್ತವೆ. ಎರಡನೇ ಭಾಗದಲ್ಲಿ ಶ್ಲೋಕವನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ಅನುಕೂಲ ಆಗುವ ಹಾಗೆ ಶ್ಲೋಕವನ್ನು ಹೇಳ್ಕೊಡೋದು ಮತ್ತು ಅದನ್ನು ಹೇಳಿದ್ದು, ಹೀಗೆ ಎರಡೂ ರೀತಿಯಲ್ಲಿ ಅಂದರೆ ಪ್ರತಿಯೊಂದು ಸಾಲ ಕೂಡ 2 ಸಲ ಬರ್ತದೆ ಎರಡನೇ ಭಾಗದಲ್ಲಿ. 3ನೇ ಭಾಗದಲ್ಲಿ ಶ್ಲೋಕದ ಅರ್ಥ ಬರಲಿಕ್ಕಿದೆ. ಅರ್ಥದ ಬರಹಣ ರೂಪದಲ್ಲಿ ಬರ್ತದೆ, ಭಾಷಣದ ರೂಪದಲ್ಲಿ ಅಲ್ಲ. ಬಟ್ರೆ 3 ಭಾಗಗಳಿದ್ದಾವೆ ಅದರೊಳಗೆ. ಅದರಿಂದ ಅವಶ್ಯಕತೆ ಇದ್ದವರು 3ರ ಪೈಕಿ ಯಾವ ಭಾಗವನ್ನು ಬೇಕಾದ್ರು ಉತ್ತರಿಸ್ಕೋಬೋದು. ಒಟ್ಟಾರೆ 3ನೇ ಅಧ್ಯಾಯನ ಒಂದು ಸಲ ಸಮಗ್ರವಾಗಿ ಎಲ್ಲರೂ ಕಲಿಯುವ ಹಾಗಾಗಲಿ. ಭಗವದ್ಗೀತೆಯ ಒಂದು ಚಿಂತನೆ ಅದು ಹೆಚ್ಚು ನಡೆದು ಸಮಾಜದ ಎಲ್ಲ ವಿಧದ ಅಶಾಂತಿ ಸಮಸ್ಯೆಗಳು ದೂರ ಆಗಲಿ. ಈಗ ಕರೋನಾ ಎಂತಕ್ಕಂಥ ಒಂದು ವೈರಸ್ಸಿನ ಹೋರಾಟದಲ್ಲಿ ಸಮಾಜ ತೊಡಗಿದೆ, ಅದು ಸಂಪೂರ್ಣ ನಿವಾರಣೆ ಆಗಲಿ. ಒಟ್ಟಾರೆ ಸ್ವಸ್ಥ ನೆಮ್ಮದಿಯ ಒಂದು ಸಮಾಜ ನಿರ್ಮಾಣ ಆಗಲಿ ಅನ್ನುವ ಆಶಯದೊಂದಿಗೆ ನಮ್ಮ ಈ ಮಾತನ್ನು ಪೂರ್ಣ ಮಾಡ್ತಾ ಇದ್ದೇವೆ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಅಥ ಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಹುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಅಥ ಕರ್ಮಯೋಗೋ ನಾಮ ತೃತೀಯ
शंकराचार्यः अर्जुन उवाच ज्यायसी चेत् कर्मणस्ते मता बुद्धिर्जनार्दन तत्किं कर्मणि घोरे मां नियोजयसि केशव व्यामिश्रेणेव वाक्येन बुद्धिं मोहयसीव मे तदेकं वद निश्चित्य येन श्रेयोऽहमाप्नुयाम् श्रीभगवानुवाच लोकेऽस्मिन् द्विविधा निष्ठा पुरा प्रोक्ता मया नघ ज्ञानयोगेन सांख्यानां कर्मयोगेन योगिनां न कर्मणामनारम्भात् नैष्कर्म्यं पुरुषोऽश्नुते न च सन्न्यसनादेव सिद्धिं समधिगच्छति न हि कश्चित् क्षणमपि जातु तिष्ठत्यकर्म कृत् कार्यते ह्यवशः कर्म सर्वः प्रकृतिजैर्गुणैः कर्मेन्द्रियाणि संयम्य य आस्ते मनसा स्मरन् इन्द्रियार्थान् विमूढात्मा मिथ्याचारस्स उच्यते यस्त्विन्द्रियाणि मनसा नियम्यारभतेऽर्जुन कर्मेन्द्रियैः कर्मयोगम् असक्तः स विशिष्यते नियतं कुरु कर्मत्वं कर्मज्ञायो ह्यकर्मणः शरीरयात्रापि च ते न प्रसिद्ध्येद कर्मणः यज्ञार्थात् कर्मणोऽन्यत्र लोकोऽयं कर्मबन्धनः तदर्थं कर्म कौन्तेय मुक्तसङ्गः समाचर सह यज्ञाः प्रजा सृष्ट्वा पुरोवाच प्रजापतिः अनेन प्रसविष्यद्वम् येष वोऽस्त्विष्टकामधुक् देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यथ इष्टान् भोगान् हि वो देवाः दास्यन्ते यज्ञभाविताः तैर्दत्तान् प्रदायैभ्यो यो भुङ्क्तेस्तेन एव सः यज्ञशिष्टाशिनः सन्तो मुच्यन्ते सर्वकिल्बिषैः भुञ्जते ते त्वघं पापा ये पचन्त्यात्मकारणा अन्नाद्भवन्ति भूतानि पर्जन्यादन्न सम्भवः यज्ञाद्भवति पर्जन्यो यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षरसमुद्भवं तस्मात् सर्वगतं ब्रह्म नित्यं यज्ञे प्रतिष्ठितम् एवं प्रवर्तितं चक्रं नानुवर्तयति हयः
अघायुरिन्द्रियारामो मोघं पार्थ सजीवति यस्त्वात्मरतिरेव स्यात् आत्मतृप्तश्च मानवः आत्मन्येव च संतुष्टः तस्य कार्यं न विद्यते नैव तस्य कृतेनार्थो न कृतेनेह कश्चन न चास्य सर्वभूतेषु कश्चिदर्थव्यपाश्रयः तस्मादसक्तः सततं कार्यं कर्म समाचर असक्तो ह्याचरन् कर्म परमाप्नोति पुरुषः कर्मणैव हि संसिद्धिम् आस्थिता जनकादयः लोकसंग्रहमेवापि संपश्यन् कर्तुमर्हसि यद्यदाचरति श्रेष्ठः तत्तदेवेतरो जनः स यत्प्रमाणं कुरुते लोकस्तदनुवर्तते न मे पार्थास्ति कर्तव्यं त्रिषु लोकेषु किञ्चन नानवाप्तमवाप्तव्यं वर्त एव च कर्मणि यदि ह्यहं न वर्तेयं जातु कर्मण्यतन्द्रितः मम वर्त्मानुवर्तन्ते मनुष्याः पार्थ सर्वशः उत्सीदेयुरिमे लोका न कुर्यां कर्म चेदहम् शङ्करस्य च कर्तास्याम् उपहन्यामि मा प्रजाः सक्ताः कर्मण्य विद्वांसो यथा कुर्वन्ति भारत कुर्याद्विद्वांस्तथा सक्तः चिकीर्षुर्लोकसङ्ग्रहम् न बुद्धिभेदं जनयेत् अज्ञानां कर्मसङ्गिनां जोषयेत् सर्वकर्माणि विद्वान्युक्तः समाचरन् प्रकृतेः क्रियमाणानि गुणैः कर्माणि सर्वशः अहङ्कारविमूढात्मा कर्ताहमिति मन्यते तत्त्ववित्तु महाबाहो गुणकर्मविभागयोः गुणागुणेषु वर्तन्त इति मत्वा न सज्जते प्रकृतेर्गुणसम्मूढाः सज्जन्ते गुणकर्मसु तान् कृत्स्नविदो मन्दान् कृत्स्नविन्न विचालयेत् मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युध्यस्वविगतज्वरः ये मे मतमिदं नित्यम् अनुतिष्ठन्ति मानवाः श्रद्धावन्तो न सूयन्तो मुच्यन्ते तेऽपि कर्मभिः ये त्वेतदभ्यसूयन्तो नानुतिष्ठन्ति मे मतं सर्वज्ञानविमूढांस्ताम्
ವಿಧಿ ನಷ್ಟಾನ ಚೇತಸಃ ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನೌ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾನ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತಃ ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷಃ ರಜೋಗುಣಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿಧ್ಯೇನಮಿಹ ವೈರಿಣಂ ಧೂಮೇನಾವ್ರಿಯತೆ ವಂಹಿಃ ಯಥಾ ದರ್ಶೋ ಮಲೇನ ಚ ಯಥೋಲ್ಭೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನಮೋಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತಶಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನನಾಶನಂ ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಃ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ ಭಗವದ್ಗೀತೆ ಜಯ ಜಯ ಭಗವದ್ಗೀತೆ
ಜಯ ಭಗವದ್ಗೀತೆ ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮಾಸಕ್ತಿ ಹರ ತತ್ವಜ್ಞಾನ ವಿಕಾಶಿನಿ ತತ್ವಜ್ಞಾನ ವಿಕಾಶಿನಿ ವಿದ್ಯಾ ಬ್ರಹ್ಮ ಪರ ಜಯ ಭಗವದ್ಗೀತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ಶರಣ ರಹಸ್ಯ ಪ್ರದಾಯಿನಿ ಶರಣ ರಹಸ್ಯ ಪ್ರದಾಯಿನಿ ಸಬ ವಿಧಿ ಸುಖಕಾರಿ ಜಯ ಭಗವದ್ಗೀತೆ ರಾಗದ್ವೇಷವಿದಾರಿಣಿ ಕಾರಿಣಿ ಮೋದ ಸದಾ ಭವಭಯಹಾರಿಣಿ ತಾರಿಣಿ ಭವಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ ಜಯ ಭಗವದ್ ಗೀತೆ ಅಸುರ ಭಾವ ವಿನಾಶಿನಿ ನಾಶಿನಿ ತಮರಜನಿ ದೈವೀ ಸದ್ಗುಣದಾಯಿನಿ ದೈವೀ ಸದ್ಗುಣದಾಯಿನಿ ಹರಿರಸಿಕಾ ಸಜನಿ ಜಯ ಭಗವದ್ಗೀತೆ ಸಮತಾ ತ್ಯಾಗ ಸಿಖಾವನಿ ಹರಿಮುಖ ಕೀ ವಾಣಿ ಸಕಲ ಶಾಸ್ತ್ರ ಕೀ ಸ್ವಾಮಿನಿ ಸಕಲ ಶಾಸ್ತ್ರ ಕೀ ಸ್ವಾಮಿನಿ ಶ್ರುತಿಯೋಂಕೀ ರಾಣಿ ಜಯ ಭಗವದ್ಗೀತೆ ದಯಾ ಸುಧಾ ಬರಸಾವನಿ ಮಾತು ಕೃಪಾ ಕೀ ಜೈ ಹರಿಪದ ಪ್ರೇಮ ದಾನ ಕರ ಹರಿಪದ ಪ್ರೇಮ ದಾನ ಕರ ಅಪನೋ ಕರಲಿ ಜೈ ಜಯ ಭಗವದ್ಗೀತೆ ಜಯ ಭಗವದ್ ಗೀತೆ ಜಯ ಜಯ ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ ಜಯ ಭಗವದ್ಗೀತೆ ಜಯ ಭಗವದ್ಗೀತೆ ಜಯ ಭಗವದ್ಗೀತೆ.